ದಿನಬೆಳಗಾದರೆ ನಾವು ದಿನಪತ್ರಿಕೆಗಳನ್ನು ನೋಡಿದಾಗ ತುಂಬ ಮುಖ್ಯವಾಗಿ ಕಾಣಿಸಿದ್ದು ಎರಡು ಸರ್, ಈ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಬೆಲೆ ಏರಿಕೆ, ಇನ್ನೊಂದು ಭ್ರಷ್ಟಾಚಾರ. ಸರ್, ನಮಗೆಲ್ರಿಗೂ ಗೊತ್ತು, ಜಗತ್ತಿನಲ್ಲಿ ಕೋವಿಡ್ ಭಾರತ ಎದುರಿಸಿರೋ ರೀತಿ ಬೇರೆ ಯಾವ ದೇಶಗಳು ಎದುರಿಸಲಿಲ್ಲ. ಇವರು ಈಗೇನು ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣಗಳು ಏನಿದೆ ಇದನ್ನು ಮರೆ ಮುಚ್ಚಾಕಲಿಕ್ಕೆ SSIT ಅಂತ ಫಾರ್ಮ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ. ಈಗ ಇದು ಕೋವಿಡ್ ಹಗರಣದ ಬಗ್ಗೆ ತೊಗೊಂಡಿದ್ದಾರೆ ಮೊನ್ನೆಯಿಂದ, ಅದರ ಬಗ್ಗೆ ತಮ್ಮ ನೇರ ಅಭಿಪ್ರಾಯ ಏನು ಸರ್? ಇದು ಈಗ ಹಗರಣನೇ ಆಗಿದ್ದರೆ ಆ ಟೈಮಲ್ಲಿ ವಿರೋಧ ಪಕ್ಷದಲ್ಲಿ ಕೂತಿರ್ದು ಇವರು, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ್ರೆ ಏನು ಜಿಲೇಬಿ ತಿಂತಾಯಿದ್ರು ಅನ್ನೋ ಒಂದು ಪ್ರಶ್ನೆ ಸರ್. ನೋಡಪ್ಪ, ಒಂದು ಹೇಳ್ತೀನಿ, ತಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ಆವಿಷ್ಕಾರ ಅಂತ ಸರ್, ಆವಿಷ್ಕಾರ ಅಂತ. ಒಂದು ಸರ್ಕಾರ ಇದೆ ಅಂತೀರ ನೀವು, ಮತ್ತೆ ಅದಕ್ಕೆ ಯಾಕೆ ಅಷ್ಟೊಂದು ಚರ್ಚೆ ಮಾಡ್ತೀರಿ? ಒಂದು ಹೇಳ್ತೀನಿ ಕೇಳಿ, ಇಡೀ ವಿಶ್ವ ಮೋದಿಯವರ ಕಾರ್ಯಕ್ರಮ ಏನು ಕೋವಿಡ್ನಲ್ಲಿ ನಡ್ಕೊಂಡಂಥ ರೀತಿ ಎಲ್ಲರೂ ಕೂಡ ಮೆಚ್ಕೊಂಡಿರ್ತಕ್ಕಂಥದ್ದು. ಎರಡನೇದು, ಇಚ್ಛಾಶಕ್ತಿ ಕೊರತೆ ಇದ್ದಾಗ ಯಾವ ವ್ಯಕ್ತಿ ತನ್ನ ಹಿತಿಮಿತಿಯನ್ನು ಅರ್ಥ ಮಾಡ್ಕೊಳ್ತಿರೋ ಕೆಲಸಗಳು ಮಾಡಿದಾಗ ಆಗ್ತಕ್ಕಂಥ ಕೆಲವು ತಪ್ಪುಗಳನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ಇಂಥ ಅನೇಕ ವಿಚಾರಗಳನ್ನು ಕೈಗೆತ್ಕೋತಾರೆ. ನಿಮ್ಮ ರಾಜಕೀಯ ಅನುಭವದ ಮೇಲೆ ಹೇಳೋದಾದ್ರೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಕಂಪ್ಲೀಟ್ ಮಾಡ್ತಾರೆ ಟರ್ಮ್ ಸರ್? ಕಂಪ್ಲೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಸರ್ ಸುರುಳಿನ ಅವರೇ ಸುತ್ತಕೋಬಿಟ್ಟವ್ರೆ ಸರ್, ಅವ್ರ ಕಾಲನ್ನ ಅವರೇ ಗಾಯ ಮಾಡಿಕೊಂಡು ಪೂರ್ತಿ ಉಣ್ಣಾಗ್ಬಿಟ್ಟಿದೆ ಸರ್ ಅದು. ಅದಕ್ಕೆ ಮುಲಾಮೆ ಇಲ್ಲ, ಅದಕ್ಕೆ ಏನಾದರೂ ಒಂದು ರೂಪ ಆಗದೆ ಹೋದರೆ ಅವರು ಉಳ್ಗಾಲ ಇಲ್ಲ, ಅವ್ರ ಜೊತೆಲಿರೋರು ಉಳ್ಗಾಲ ಇಲ್ಲ, ಪಾರ್ಟಿಗೆ ಉಳ್ಗಾಲ ಇಲ್ಲ, ಮುಗಿಸ್ಬಿಟ್ರು ಸರ್ ಅದನ್ನ ಸರ್. ಸಾಧ್ಯನೇ ಸೈಟ್ ವಾಪಸ್ ಕೊಟ್ಟರು ಮುಗಿತದು. ಈ ಒಂದು ನಿಮಿಷ ತಾಳಿ, ಕಾನೂನು ಯಾವ ರೀತಿ ಇದೆಯೋ ನಡೀತದೆ. ನಮ್ಮೆಲ್ಲರಿಗಿಂತ ದೊಡ್ಡದು ಕಾನೂನು ಸರ್. ಕಾನೂನಲ್ಲಿ ಏನು ನಡ್ಕೋಬೇಕು ಅದಾಗ್ತದೆ. ಈ ಕೆಲಸ ನಾವು ಮುಂದೆ ಮಾಡ್ಬೋದಾ, ಹಿಂದೆ ಮಾಡ್ಬೋದಾಗಿತ್ತು, ಅದು ಇವಾಗ ಮಾಡಿಬಿಟ್ಟು ಅದಕ್ಕೆ ಇನ್ನೊಂದಷ್ಟು ಜಾಸ್ತಿ ಲೇಪ ಹಚ್ಚಿಬಿಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.